ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಇಡ್ಲಿ ರೈಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸು. ನಿಮ್ಗೆ ಯಾವ ರೈಸ್ ಇಷ್ಟ ಆಗುತ್ತೋ ಅದು ನೀವು ಬಳಸ್ಬೋದು. ಮತ್ತು ಅದೇ ಸೇಮ್ ಮೆಷರ್ಮೆಂಟಲ್ಲೇ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಫಸ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದೇ 2-3 ನಿಮಿಷ ಹುರ್ಕೊಳ್ಬೇಕು. ಇದು ಹುರ್ಕೊಂಡಿದ್ದ ನಂತರ ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡಿದ್ದ ನಂತರ ನಾವು ಕುಕ್ಕರಲ್ಲಿ ಹೆಸರುಬೇಳೆ ಅಕ್ಕಿ ಎರಡೂ ಸ್ವಲ್ಪ ಜಾಸ್ತಿ ನೀರಾಕಿ ಉಪ್ಪಾಕಿ ನಾವು ಒಂದು 3-5 ವಿಷ ಬರೋವರೆಗೂ ಅಕ್ಕಿ ಬೇಳೆ ಎರಡೂ ಬೇಯಿಸ್ಕೊಳ್ಬೇಕು. ನಂತರ ಇಲ್ಲಿ ನಾನು ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದ ನಂತರ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟುಕುಟ್ಟಿದ ಮೇಲೆ ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದ ನಂತರ ಮೆಣಸನ್ನ ನಾನಿಲ್ಲಿ ಕುಟ್ಟಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡಿದ್ದ ನಂತರ 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಹಿಂಗ್ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗ್ ಸೇರಿಸ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೇನೆ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಅನ್ನ ಮತ್ತು ಹೆಸರುಬೇಳೆ ಎರಡೂ ಚೆನ್ನಾಗಿ ಬೆಂದಿದೆ. ಅನ್ನ ಏನಪ್ಪ ಇಷ್ಟೊಂದು ಗಟ್ಟಿಯಾಗಿದೆ ಅಂತ ಏನು ವರಿ ಮಾಡಬೇಡಿ. ಇಲ್ಲಿ ನಾವು ಒಗ್ಗರಣೆಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗುತ್ತೆ. ನೀರು ಸೇರಿಸ್ಕೊಂಡು ನಾವೇನು ಹೆಸರುಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಬೇಕು. ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ನಿಮ್ಮ ತೆಳು ಪೊಂಗಲ್ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ಅನ್ನೋದಾದರೆ ಸ್ವಲ್ಪ ಕಮ್ಮಿ ನೀರು ಸೇರಿಸ್ಕೊಳ್ಳಿ. ಇದಾದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ಲು ರೆಡಿ ಆಗುತ್ತೆ. ನೋಡಿ ರೆಡಿ ಆಯಿತು ಖಾರ ಪೊಂಗಲ್ಲು ತಿನ್ನೋದಕ್ಕೆ. ಈ ಖಾರ ಪೊಂಗಲ್ಗೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇದಿಷ್ಟೇ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಮತ್ತು ನನ್ನ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಫಾಲೋ ಮಾಡಿ. ಹಾಗೆ ನನ್ನ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.